ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಇವತ್ತು ನಾವು ಸುದ್ದಿಯ ಬೆನ್ನತ್ತಿ ಮೆಟ್ರೋ ರೈಲು ಹತ್ತಿದೀವಿ. ಈ ಯೋಜನೆಯಲ್ಲಿ ನಡೆಯುತ್ತಿರುವಂತ ಹಗರಣಗಳ ಝಲಕ್ ತೋರಿಸ್ತೀವಿ ನೋಡಿ. ಇದು ನಮ್ಮ ಮೆಟ್ರೋ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕಂದ್ರೆ ಇದು ನಾವು ಕಷ್ಟಪಟ್ಟು ದುಡಿದು ಕಟ್ಟಿದ ತೆರಿಗೆ ಹಣದಿಂದ ಓಡುತ್ತಿರುವಂತ ರೈಲು. ಹಾಗಾಗಿ ಈ ರೈಲಿನ ಯಜಮಾನ ಕನ್ನಡ ನಾಡಿನ ಪ್ರತಿ ಪ್ರಜೆ. ಆದರೆ ಈ ಮೆಟ್ರೋ ರೈಲು ಕಟ್ಟಿದ ಇಂಜಿನಿಯರ್ಗಳು ನಿಜವಾಗ್ಲೂ ಸುರಕ್ಷತೆಗೆ ಒತ್ತು ಕೊಟ್ಟಿದ್ದಾರಾ? ನಮ್ಮ ಮೆಟ್ರೋ ರೈಲು ಪ್ರಯಾಣ ಎಷ್ಟು ಸೇಫ್ ಆಗಿದೆ? ಇದಕ್ಕೆ ಉತ್ತರ ಹುಡುಕಲು ಹೊರಟ ನಮಗೆ ಸಿಕ್ಕ ಉತ್ತರ ಇಲ್ಲಿದೆ ನೋಡಿ. ಮೆಟ್ರೋಗೆ ಅದ್ದೂರಿಯ ಚಾಲನೆ ಸಿಕ್ತು. ಇಡೀ ಬೆಂಗಳೂರಿಗೆ ಬೆಂಗಳೂರೇ ಸಂತಸದ ಅಲೆಯಲ್ಲಿ ತೇಲಾಡಿತು. ತುಂಬಾ ಸಂತೋಷ ವಿಷಯ ಏನಪ್ಪ ಅಂದ್ರೆ ಎಲ್ಲ ಹೈ ಫೆಸಿಲಿಟಿ ವಿತ್ ಗುಡ್ ಏರ್ ಕಂಡೀಷನ್ ಒಂಥರ ತುಂಬ ಸಂತೋಷ ಅನ್ಸುತ್ತೆ. ಮೆಟ್ರೋ ಲೋನ್ ಆಡೋಕ್ಕೆ ತುಂಬ ಖುಷಿ ಆಗ್ತದೆ. ಮೊದಲನೇ ಟ್ರೈನು, ಫಸ್ಟ್ ಟ್ರಿಪ್ ಹೋಗ್ಲೇಬೇಕು ಅಂತ ಕಾಲೇಜ್ ಬಿಟ್ಟು ಬಂದಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಫಾರ್ ದ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಇನ್ ದಿಸ್ ಕಂಜೆಷನ್. ವಿ ಹ್ಯಾಡ್ ದ ಪ್ರಾಬ್ಲಮ್ ಫಾರ್ 4 ಇಯರ್ಸ್, ಬಟ್ ನೌ ವಿತ್ ದ ಮೆಟ್ರೋ ಐ ಥಿಂಕ್ ಆಲ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಎಷ್ಟೊಂದು ಸಂಭ್ರಮ, ಏನ್ ಸಡಗರ! ಅಂತೂ ಇಂತೂ ಮೆಟ್ರೋ ಬಂತಲ್ಲ ಅಂತ ಬೆಂಗಳೂರಿಗರು ನಿಟ್ಟುಸಿರು ಬಿಟ್ರು. ಮೆಟ್ರೋದ ವೇಗ, ತಂಪಾದ ವಾತಾವರಣ, ಪಾಶ್ ಲುಕ್ಗೆ ಜನ ಬೋಲ್ಡ್. ಆದ್ರೆ ಈ ಹಬ್ಬದ ಸಂಭ್ರಮದ ಮಧ್ಯೆ ನಮ್ಗೊಂದು ಶಾಕಿಂಗ್ ನ್ಯೂಸ್ ಸಿಕ್ತು. ಅದೇನಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮೆಟ್ರೋ ಪ್ರಯಾಣಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದೆ. ಇಲ್ಲಿ ಭಾರಿ ಹಗರಣ ನಡೆಯುತ್ತಿದೆ ಅನ್ನೋದು ಈ ಸುದ್ದಿಯ ಜಾಡು ಹಿಡಿದು ಹೊರಟಿವು ನಾವು. ತಜ್ಞರೊಂದಿಗೆ ಚರ್ಚೆ ಮಾಡಿದೆವು, ಒಂದಷ್ಟು ದಾಖಲೆಗಳನ್ನ ಸಂಗ್ರಹಿಸಿದೆವು. ಜೊತೆಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆವು. ಆಗ ನಮಗೆ ಗೊತ್ತಾಯ್ತು, ಬಿಎಂಆರ್ಸಿಎಲ್ ಅಧಿಕಾರಿಗಳು ಮೇಲೆ ಥಳುಕು ತೋರಿಸಿ ಒಳಗಿನ ಹುಳುಕನ್ನ ಮರೆಮಾಚಿದ್ದಾರೆ, ಪ್ರಯಾಣಿಕರ ಪ್ರಾಣವನ್ನ ಅಪಾಯಕ್ಕೆ ತಳ್ಳುವಂತ ಕೆಲಸ ಮಾಡಿದ್ದಾರೆ ಅನ್ನೋದು. ಅಪಾಯ ನಂಬರ್ 1, ಅಪಾಯಕಾರಿ ತಿರುವು. ನಮ್ಮ ಮೆಟ್ರೋ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಯವರೆಗೆ ಚಲಿಸುವಾಗ ಒಟ್ಟು 3 ಭಾರಿ ತಿರುವುಗಳು ಸಿಗ್ತವೆ. ಅವೆಂದ್ರೆ ಟ್ರಿನಿಟಿ ವೃತ್ತ, ಅಲ್ಸೂರು ಹಾಗೂ ಸಿಎಂಎಚ್ ರಸ್ತೆ. ಈ 3 ತಿರುವುಗಳ ಪೈಕಿ ಸಿಎಂಎಚ್ ರಸ್ತೆ ಹಾಗೂ ಅಲ್ಸೂರು ತಿರುವುಗಳು ಅಪಾಯಕಾರಿಯಾಗಲಿವೆ. ಮೆಟ್ರೋ ರೈಲು ನಿಯಮಾವಳಿಗಳ ಪ್ರಕಾರ ಸಾಮಾನ್ಯ ತಿರುವು ತ್ರಿಜ್ಯ 120 ಮೀಟರ್ ಇರಬೇಕು. ಆಗ ಮೆಟ್ರೋ ರೈಲು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಸುರಕ್ಷಿತವಾಗಿರುತ್ತೆ. ಆದ್ರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಡಿದ ಘನಂದಾರಿ ಕೆಲಸ ಏನು ಗೊತ್ತಾ? ಕೆಲ ಕಟ್ಟಡಗಳನ್ನ ಉಳಿಸುವ ಸಲುವಾಗಿ ಮೆಟ್ರೋ ತಿರುವು ತ್ರಿಜ್ಯವನ್ನ 120 ಮೀಟರ್ಗೆ ಇಳಿಸಿದ್ರು. ಇದರ ಪರಿಣಾಮವಾಗಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕಾದ ರೈಲು ಬರೀ 20 ಕಿಲೋಮೀಟರ್ ವೇಗದಲ್ಲಷ್ಟೇ ಚಲಿಸಬೇಕಾಗಿದೆ. ಒಂದು ವೇಳೆ ನಮ್ಮ ಮೆಟ್ರೋ ರೈಲು ಈ ತಿರುವುಗಳಲ್ಲಿ ಗಂಟೆಗೆ 20 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸಿದ್ರೆ ಹಳಿಬಿಟ್ಟು ಕೆಳಗೆ ಉರುಳುತ್ತೆ, ಭಾರಿ ಅಪಘಾತ ಸಂಭವಿಸುತ್ತೆ, 100+ ಪ್ರಾಣಹಾನಿಯಾಗುತ್ತೆ ಅನ್ನೋದು ತಜ್ಞರ ಆರೋಪ. ನೂರ 20 ಮೀಟರ್ ಮಿನಿಮಮ್ ಕೊಡಬೇಕು ಅಂತ ರೇಡಿಯಸ್ ಟರ್ನಿಂಗಲ್ಲಿ. ಅವಾಗ ಹೊರಗಡೆಯಿಂದ ಹೋಗುತ್ತೆ, ಸ್ಪೀಡ್ ಹೋಗುತ್ತೆ. ಅವಾಗ ಇವರೇನು ಯಾರನ್ನೋ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಅಲೈನ್ಮೆಂಟ್ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದು ಶಾರ್ಪ್ ಕರ್ವ್ ಆಗುತ್ತೆ, ಅವಾಗ ಕರ್ವ್ ಶಾರ್ಪ್ ಆದ ತಕ್ಷಣ ಸ್ಪೀಡ್ ಕಮ್ಮಿ ಆಗುತ್ತೆ. ಅವಾಗ ಅದು ಭಾಳ ಕಷ್ಟ, ಅದು ಯಾವ ಟೈಮಲ್ಲಿ ಸ್ವಲ್ಪ ಜೋಡಿಸಿದ್ರೆ ಅದು ಆ ಹೊರಗಡೆ ಟ್ರೈನೇನೆ ಹೊರಗಡೆ ಹೊರಟೋಗುತ್ತೆ, ಅದು ಸೆಂಟ್ರಿಫ್ಯೂಗಲ್ ಫೋರ್ಸಿಂದ. ಅದು ಸೊ ಇಲ್ಲಿ ಭಾಳ ಕಮ್ಮಿ ಮಾಡ್ತಾ, ಇದು ಆಲ್ರೆಡಿ ಕಮಿಷನರ್ ರೈಲ್ವೆ ಸೇಫ್ಟಿನವರು ಇದೆಲ್ಲ ಪಾಯಿಂಟ್ ಔಟ್ ಮಾಡಿದ್ದಾರೆ. ಮೆಟ್ರೋ ಅಧಿಕಾರಿಗಳು ಕಟ್ಟಡದ ಮಾಲೀಕರ ಹಿತಾಸಕ್ತಿ ಉಳಿಸಲು ಪ್ರಯಾಣಿಕರ ಪ್ರಾಣವನ್ನೇ ಅಪಾಯದಂಚಿಗೆ ನೂಕಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ವೇಗ ಕಡಿತ ಆಗೋದ್ರಿಂದ ನಮ್ಮ ಮೆಟ್ರೋ ಪ್ರಪಂಚದಲ್ಲೇ ನಿಧಾನವಾಗಿ ಚಲಿಸೋ ರೈಲು ಅನ್ನೋ ಕುಖ್ಯಾತಿಗೂ ಒಳಗಾಗಲಿದೆ.
100 ಮೈಲ್ಗಿಂತ ಹೆಚ್ಚು ಸ್ಪೀಡು ತರ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ 100 ಮೈಲಿ? ಡೆಲ್ಲಿನಲ್ಲಿ ಮತ್ತು ಕಲ್ಕಟ್ಟಾದಲ್ಲಿ 100 ಮೈಲ್ಸ್ಗಿಂತ ಹೆಚ್ಚು ಬರ್ತಾ ಇದ್ರು ಕೂಡ. ಇಲ್ಲಿ ಮ್ಯಾಕ್ಸಿಮಮ್ ಇವ್ರದ್ದು ಗವರ್ನರ್ ಹಾಕಿದ್ದಾರೆ 60 ಮೈಲಿ ಮೇಲೆ ಹೋಗೋಂಗಿಲ್ಲ. 60 ಮೈಲಿ ಬೇರೆ ಕಡೆ ಸ್ಟ್ರೈಟ್ ಲೈನ್ ಇರೋ ಕಡೆ. ಕರ್ವ್ಸ್ ಬಂದಾಗ 20 ಮೈಲಿಗಿಂತ ಬೇರೆ ಸ್ಪೀಡ್ ಹೋಗೋಂಗಿಲ್ಲ. ಹಾಗಿದ್ಮೇಲೆ ಯಾವ ಕನಸು ನಾವು ಕಂಡಿದ್ದು? ಅಪಾಯ ನಂಬರ್ 2, ಥರ್ಡ್ ರೈಲ್ ಸಿಸ್ಟಮ್. ಮೆಟ್ರೋ ರೈಲ್ಗೆ ವಿದ್ಯುತ್ ಪೂರೈಸಲು ಥರ್ಡ್ ರೈಲ್ ಸಿಸ್ಟಮ್ ಅಂತಿದೆ. ಇದು ರೈಲ್ ಟ್ರ್ಯಾಕ್ ಪಕ್ಕದಲ್ಲಿ ಹಳದಿ ಬಣ್ಣದಲ್ಲಿ ಓಪನ್ ಆಗಿ ಇರುತ್ತೆ. ಇದರಲ್ಲಿ 750 ವೋಲ್ಟ್ಸ್ ವಿದ್ಯುತ್ ಪ್ರವಹಿಸುತ್ತೆ. ಇದನ್ನೇನಾದರೂ ಮನುಷ್ಯ ಮುಟ್ಟಿದ್ರೆ ಸಾವು ಖಚಿತ. ಹಾಗಾಗಿ ಇಂತಹ ಅಪಾಯಕಾರಿ ವ್ಯವಸ್ಥೆಯ ಬಳಿ ಪ್ರಯಾಣಿಕರು ಹೋಗದಂತೆ ಸಾಮಾನ್ಯವಾಗಿ ತಡೆಗೋಡೆ ಹಾಕ್ತಾರೆ. ಆದರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಹಣ ಉಳಿಸುವ ಸಲುವಾಗಿ ಯಾವ ಭದ್ರತಾ ವ್ಯವಸ್ಥೆಯನ್ನು ಮಾಡಿಲ್ಲ. ಒಂದಿಬ್ಬರು ಭದ್ರತಾ ಸಿಬ್ಬಂದಿಯನ್ನು ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಿದ್ದಾರಷ್ಟೇ ಅನ್ನೋದು ಇವರ ದೂರು. ನಮ್ಮ ಸ್ಕ್ರೀನಿಂಗ್ ಮುಖ್ಯವಾದ ಬೇಕು. ಸ್ಕ್ರೀನಿಂಗು ಪಾಸ್ ಆದ ತಕ್ಷಣ ಸ್ಕ್ರೀನ್ ಆಗಬೇಕು. ಅದು ಅಲ್ಲಿ ಯಾರು ಒಂದು ಎಕ್ಸ್ಪ್ಲೋಸಿವ್ಸ್ ಇರಲಿ ಮೆಟಲ್ ಡಿಟೆಕ್ಟರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದೇನು ಇಟ್ಟಿಲ್ಲ. ಹಾಗೇನೇ ಎರಡನೇದು ಪ್ಲಾಸ್ಟಿಕ್ ಬ್ಯಾರಿಕೇಡ್ ಮಾಡಿಲ್ಲ. ಪ್ಲಾಟ್ಫಾರ್ಮ್ ಓಪನ್ ಬಿಟ್ಬಿಡ ಆರ್ಡಿ ರೈಲ್ವೆ ಸ್ಟೇಷನ್ ಬಿಟ್ಬಿಟ್ಟಿದ್ದಾರೆ. ಸೊ ಯಾರು ಬೇಕು ತಳ್ಳಿದ್ರಾಗಲಿ ಅವರೇ ಬಿದ್ದರಾಗಲಿ ಕಾಲ್ತ ಬಿದ್ದರೆ ಆ ತರ್ಡ್ ಲೈನ್ ಬಿದ್ದರೆ ಎಲೆಕ್ಟ್ರಿಕ್ ಶಾಕಲ್ಲಿ ಸತ್ತೋಗ್ಬಿಡ್ತಾರೆ ಅವರು. ಅದು ಸುರಕ್ಷತೆ ಕ್ರಮ ಬಹಳ ಮುಖ್ಯವಾದದ್ದು. ಟೋಟಲ್ ಕಡೆಗಣಿಸಿದ್ದಾರೆ ಅದನ್ನು. ಇಷ್ಟೇ ಅಲ್ಲ, ಬಾಂಬ್ ಪತ್ತೆ ಯಂತ್ರಗಳನ್ನು ಖಾಯಂಆಗಿ ಅಳವಡಿಸಿಲ್ಲ. ಕಳ್ಳ ಕಾಕರರು ಲೈಂಗಿಕ ಕಿರುಕುಳ ಕೊಡುವವರನ್ನು ತಡೆಯಲು ವ್ಯವಸ್ಥೆ ಮಾಡಿಲ್ಲ. ಬೆಂಗಳೂರಿಗರಿಗೆ ಮೆಟ್ರೋ ಪ್ರಯಾಣ ಹೊಸ ಅನುಭವ, ಹಾಗಾಗಿ ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನೂ ನೀಡಿಲ್ಲ. ಅಷ್ಟೇ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಲಾಗಿರುವ ಕೆಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಶೌಚಾಲಯಗಳಿಲ್ಲ, ಕುಡಿಯುವ ನೀರಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪ. ಈ ಒಂದು ಮೆಟ್ರೋದಲ್ಲಿ ಎರಡೇ ಪ್ರಾಬ್ಲಮ್ ಇದೆ. ಒಂದು ಟಾಯ್ಲೆಟ್ ಪ್ರಾಬ್ಲಮ್ ಇಲ್ಲ, ಇನ್ನೊಂದು ಬಂದುಬಿಟ್ಟು ನೀರಿನ ವ್ಯವಸ್ಥೆ ಇಲ್ಲ. ಈ ಒಂದು ಎರಡು ಪ್ರಾಬ್ಲಮ್ ಮೆಟ್ರೋ ಒಂದು ಅಧಿಕಾರಿಗಳು ನಿರ್ವಹಿಸಿದರೆ ಪಬ್ಲಿಕ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನಮ್ಮ ಮೆಟ್ರೋ ಕಾರ್ಮಿಕರ ಹಿತರಕ್ಷಣೆಯನ್ನು ಕಡೆಗಣಿಸಿರುವುದು ಹಳೆ ಸುದ್ದಿ ಬಿಡಿ. ಕಾಮಗಾರಿ ನಡೆಯುತ್ತಿದ್ದ ವೇಳೆ ಅನೇಕ ಕಾರ್ಮಿಕರು ಪ್ರಾಣ ತೆತ್ತಿದ್ರು. ಇದು ಮಾಧ್ಯಮಗಳಲ್ಲಿ ಭಾರೀ ಸುದ್ದಿಯಾಗಿತ್ತು. ಆದರೆ ಆ ಬಳಿಕ ಕಾರ್ಮಿಕರಿಗೆ ಏನೇ ಅನಾಹುತ ಆದರೂ ಸುದ್ದಿ ಹೊರಪ್ರಪಂಚಕ್ಕೆ ಗೊತ್ತಾಗ್ತಿರಲಿಲ್ಲ. ಈಗಲೂ ಕಾರ್ಮಿಕರ ಸಂರಕ್ಷಣೆಯನ್ನ ಬಿಎಂಆರ್ಸಿಎಲ್ ಕಡೆಗಣಿಸಿದೆ ಅನ್ನೋದು ಇವರ ದೂರು. ಮೆಟ್ರೋ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟ್ ಅಂತ ಡೆಲ್ಲಿನಲ್ಲಿ ಎಲ್ಲ ಇದೆ. ಅದರಲ್ಲಿ ಕೆಲಸ ಮಾಡೋರಿಗೆ ಅದರಲ್ಲಿ ಏನಾದರೂ ಆಘಾತ ಆದಾಗ, ಅಪಘಾತ ಆದಾಗ ಎಲ್ಲಿ ಹೋಗಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಅವ್ರ ತೊಂದರೆಗಳಾದಾಗ ಕಾಂಪೆನ್ಸೇಷನ್ ಎಲ್ಲಿ ತೊಗೋಬೇಕು ಅನ್ನೋದಕ್ಕೆ ಕಾನೂನು ಈಗಾಗಲೇ ಅಲ್ಲಿ ತಂದಿದ್ದಾರೆ. ಆದರೆ ಇನ್ನೂ ಕರ್ನಾಟಕದಲ್ಲಿ ಅಂಥ ಕಾನೂನನ್ನು ನೋಡಿಲ್ಲ, ತಂದಿಲ್ಲ. ಇನ್ನು ನಮ್ಮ ಮೆಟ್ರೋದ ಮಾರ್ಗ ವಿನ್ಯಾಸ ಹಾಗೂ ಸುರಕ್ಷತೆ ಬಗ್ಗೆ ಬೆಂಗಳೂರಿನ ತಜ್ಞರು ಅನುಮಾನ ಆತಂಕ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಆದರೆ ಅವರ ಭಾವನೆಗಳಿಗೆ ಬಿಎಂಆರ್ಸಿಎಲ್ ಕವಡೆ ಕಾಸಿನ ಬೆಲೆ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಬಿಎಂಆರ್ಸಿಎಲ್ ಅಧಿಕಾರಿಗಳು ರೈಲ್ವೆ ಸುರಕ್ಷತಾ ಆಯೋಗದ ಮೇಲೆ ಒತ್ತಡ ಹೇರಿ ಸುರಕ್ಷತಾ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅನ್ನೋದು ಇವರ ಆರೋಪ. ಅವರು ಪ್ರೈಮೀಟರ್ ಬರಲ್ಲ ಅಂತ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವರು ಫಾರಿನ್ ಇದ್ರು ಕರೆಕ್ಟ್ ಅಲ್ಲಿ ಹೋದ ತಿಂಗಳಲ್ಲಿ. ಸೊ ಪ್ರೈಮೀಟರ್ ಕಳ್ಸಂಗೆ ಮಾಡಿ ನಾನು ಬರ್ತೀನಿ ಅಂತ ಹೇಳಿದಂಗೆ ಅವರು ಸಿ ಆರ್ ಎಸ್ ಲೆಟರ್ ಕೊಟ್ಟು ಪ್ರೈಮೀಟರ್ ಬರ್ತಾರೆ ಕೆಲಸ ಮಾಡಬೇಕು. ಅವರು ಪ್ರೆಷರ್ ಬಂದು 2-3 ದಿನದಲ್ಲಿ ರಿಪೋರ್ಟ್ ಕ್ಲಿಯರ್ ಮಾಡಿದ್ದಾರೆ. ಅಲ್ಲದೆ ಬಿಎಂಆರ್ಸಿಎಲ್ ವಿಶೇಷ ಉದ್ದೇಶದ ವಾಹನ ಅನ್ನೋ ಕಾರಣ ಇಟ್ಟುಕೊಂಡು ಯಾವ ಮಾಹಿತಿಗಳನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳುತ್ತಿಲ್ಲ. ಬಿಎಂಆರ್ಸಿಎಲ್ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆ ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಲಂಚ ಅನ್ನೋ ಎಂಜಲು ಕಾಸಿಗೆ ಕೈ ಚಾಚಿದ ಅಧಿಕಾರಿಗಳು ಎಂಥ ಅನಾಹುತ ಮಾಡಿದ್ದಾರೆ ನೋಡಿ. ಈ ಅನಾಹುತನ ರಿಪೇರಿ ಮಾಡಲು ಇನ್ನಷ್ಟು ಕೋಟಿ ವೇಸ್ಟ್ ಮಾಡಬೇಕಾಗತ್ತೆ. ಸರಿ, ಹಾಗಾದ್ರೆ ಈ ಯೋಜನೆ ಹಗರಣಗಳಿಂದ ಮುಕ್ತ ಆಗಿದೆಯಾ ಅದನ್ನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.